प्रोफेसर के आर चंद्रशेखर भू सुधारणा कायदे 2020 इधर तिद्दुपड़ी संबंधी भूमि की संबंधी कृषि रंग के संबंधी बहुत मुख्यवाद तम जो हंसक इंत विषय विस्तरसली नम पात्र विवरसली अथवा अल्ते प्रश्न उतर सरकार नमेंगे किलो प्रश्न कदे ना उतर ना कि प्रश्न अद्क सरकार उतर आ निटली चर्चा गोष्ठी अंत भावस्ता कसव बड़ी कई कस्तूरी नाताव कसव बड़ी कई कस्तूरी नाताव बसवण्ण निम्म शगणेय कसव बड़ी कई कस्तूरी नाताव बसवण्ण निम्म शगणेय बड़ी कई यसळ यालक्कि गोनिनाथ ಇದು ಹಂತಿ ಹಾಡು ಕಸ ಶಗಣೆ ಕೃಷಿಗೆ ಸಂಬಂಧಿಸಿ ನಮ್ಮ ನೆಲದ ಜನಪದ ಹೇಳಿರುವ ನಮ್ಮ ಅಸ್ಮಿತೆ ನಮ್ಮ ಜೀವನ ಅದರ ಪಾವಿತ್ರತೆ ಅದರ ಘನತೆಯ ಬಗ್ಗೆ ಈ ಜನಪದ ಹೇಳುತ್ತೆ ಇದೇ ಮಾತನ್ನ ಶರಣರು ಹೇಳ್ತಾರೆ ಕೃಷಿ ಕೃತ್ಯ ಗಾಯಕೋ ಮಾಡುವಂತ ಪಾದನೆ ಸದ್ಭಕ್ತನ ಪಾದ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಗುರುಲಿಂಗ ಜಂಗಮಕ್ಕಿಂತ ಮಠಾಧೀಶರಿಗಿಂತ ಅಧಿಕಾರದಲ್ಲಿ ಇದ್ದವರಿಗಿಂತ ಎಲ್ಲರ ಪಾದಕ್ಕಿಂತ ಕೆಲಸ ಮಾಡುವನ ಪಾದ ಕೃಷಿ ಕೃತ್ಯ ಗಾಯಕ ಮಾಡುವನ ಪಾದ ಬಹಳ ಮುಖ್ಯ ಆಗುತ್ತೆ ಬಸವಣ್ಣವರು ಸ್ವತಃ ದೇವರಲ್ಲಿ ಕೇಳ್ತಾರೆ ಕೃಷಿ ಕೃತ್ಯ ಗಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಯ್ಯ ತಂದೆ ಆತನ ತನುಶುದ್ಧ ಆತನ ಮನಸುದ್ಧ ಆತನ ಭಾವಶುದ್ಧ ಆತನ ಮನೆಯೊಕ್ಕು ಲಿಂಗಾರ್ಚನೆ ಮಾಡಿದ ಜಂಗಮ ಪಾವನ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ ಅಂತ ಇಲ್ಲಿ ಏನಂದ್ರೆ ಕಾಯಕ ಕೆಲಸ ಉತ್ಪತ್ತಿ ಏನಿದೆಲ್ಲ ಇಡಿ ಮಾನವ ಸಮಾಜದ ಅಸ್ತಿತ್ವಕ್ಕೆ ದಾರಿ ಮಾಡಿದ್ದೇ ಇದು ಕೃಷಿ ಅಥವಾ ಕೃಷಿ ಭೂಮಿ ಅಂದ ತಕ್ಷಣ ಇದೊಂದು ಕಮಾಡಿಟಿ ಇದೊಂದು ಸರಕು ವಹಿವಾಟಕ್ಕೆ ಬೇಕಾದಂತ ವಸ್ತು ಅನ್ನೋ ಪ್ರತಿಪಾದನೆ ಏನಿದೆಯಲ್ಲ ಯಾವ ಕೃಷಿಕನು ಈ ಪ್ರತಿಪಾದನೆಯನ್ನು ಮಾಡೋದಿಲ್ಲ ಯಾವ ಅಗ್ರಿಕಲ್ಚರಿಸ್ಟ್ ಕೂಡ ಕೃಷಿಯನ್ನ ಅಥವಾ ಕೃಷಿ ಭೂಮಿನ ಒಂದು ಕಮರ್ಷಿಯಲ್ ಕಮಾಡಿಟಿ ಇದೊಂದು ವಹಿವಾಟದ ಸರಕು ಅಂತ ಹೇಳಿಬಿಟ್ಟು ಯಾವ ಕೃಷಿಕನು ಸೊ ಭೂಮಿಯನ್ನ ಕಮೋಡಿಟಿ ಮಾಡೋದಿಲ್ಲ ಯಾಕಂದ್ರೆ ಕೃಷಿ ಅಥವಾ ಕೃಷಿ ಭೂಮಿ ಅಂದ್ರೆ ಅದು ಕೇವಲ ಸಂಪನ್ಮೂಲ ಅಲ್ಲ ದೇರ್ ಆರ್ ನಂಬರ್ ಆಫ್ ರಿಸೋರ್ಸಸ್ ಸಾಕಷ್ಟು ಸಂಪನ್ಮೂಲಗಳಿವೆ ಖನಿಜ ಸಂಪತ್ತನ್ನು ನೀವು ನೋಡ್ತೀರಿ ತೈಲ ಸಂಪತ್ತು ಖನಿಜ ಸಂಪತ್ತು ಉಕ್ಕು ಚಿನ್ನ ಬೆಳ್ಳಿ ವನ್ಯ ಸಂಪತ್ತು ಗಿಡಮರ ಸಂಪತ್ತು ಬೆಳೆ ಸಂಪತ್ತು ಸಕಲ ಸಂಪತ್ತಿಗೆ ಆಧಾರವಾದಂತ ಮೂಲ ಸಂಪನ್ಮೂಲ ಕೃಷಿ ಭೂಮಿ ಆಕ್ಚುಲಿ ದ ಬೇಸಿಕ್ ರಿಸೋರ್ಸಸ್ ಫಾರ್ ಆಲ್ ರಿಸೋರ್ಸಸ್ ಇದನ್ನ ಜಸ್ಟ್ ಸಂಪನ್ಮೂಲ ಅನ್ಲಿಕ್ಕೆ ಸಾಧ್ಯತೆ ಇಲ್ಲ ಇದು ಸಂಪೂರ್ಣ ಮೂಲ ಸಂಪನ್ಮೂಲ ಆಗುತ್ತೆ ಅರ್ಥಶಾಸ್ತ್ರದಲ್ಲಿ ಇದೇ ಅರ್ಥ ಜೀವನ ಶಾಸ್ತ್ರದಲ್ಲಿ ಇದೇ ಅರ್ಥ ಮುಂಬರತಕ್ಕಂತ ಯಾವುದೇ ತಾರ್ಕಿಕ ಶಾಸ್ತ್ರದಲ್ಲೂ ಕೂಡ ಸಾಗವಳಿ ಯೋಗ್ಯ ಭೂಮಿಗೆ ಸಾಗು ಭೂಮಿಗೆ ಇದೇ ಅರ್ಥ ಇರೋದು ಅದು ಜೀವನಾಧಾರಿತ ಮೂಲ ಸಂಪನ್ಮೂಲ ಭತ್ತದ ಸಂಪನ್ಮೂಲ ತೀರದ ಸಂಪನ್ಮೂಲ ಕೃಷಿ ಅನ್ನೋ ಮಾತನ್ನ ಒಂದ್ ಕಡೆ ನಾವು ಪ್ರತಿಪಾದನೆ ಮಾಡಲೇಬೇಕಾಗಿದೆ ಯಾಕಂದ್ರೆ ನಾವು ಮೆಕ್ಯಾನಿಕಲ್ ಆಗಿ ಅಗ್ರಿಕಲ್ಚರ್ ನ ಯಾಂತ್ರಿಕವಾಗಿ ಇಂಟರ್ಪ್ರಿಟ್ ಮಾಡಿದ್ರೆ ಅರ್ಧಮರ್ಧ ಕೇಳಿದ್ರೆ ನಮ್ಮ ವಾದವನ್ನ ಬಗ್ಗು ಬಡಿದು ತಮ್ಮ ವಾದವನ್ನು ಏರಿಸತಕ್ಕಂತ ಅತ್ಯಂತ ಖತರ್ನಾಕ ಶಕ್ತಿಗಳು ಅಧಿಕಾರದಲ್ಲಿರೋದ್ರಿಂದ ಕೃಷಿ ಕೃಷಿ ಭೂಮಿಗೆ ಸಂಬಂಧಪಟ್ಟಂಗೆ ನಮಗಿರ್ತಕ್ಕಂತ ಒಂದು ಅಪ್ರೋಚ್ ಏನಿದೆ ತಿಳುವಳಿಕೆ ಏನಿದೆ ಅದನ್ನು ಸಮರ್ಥವಾಗಿ ಪ್ರತಿಪಾದಿಸಬೇಕಾಗುತ್ತೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಇನ್ನೊಂದು ಮಾತು ಇಲ್ಲಿ ಹೇಳಬೇಕು ಅಂತ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿ ಜೀವರಾಶಿಗಳಲ್ಲಿ ಸಂಸ್ಕೃತಿ ಇಲ್ಲ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಸಂಸ್ಕಾರ ಸಂಸ್ಕೃತಿ ಇಲ್ಲ ಸೊ ಮಾನವ ಸಮಾಜದಲ್ಲಿ ಸಂಸ್ಕೃತಿ ಇದೆ ಯಾಕಂದ್ರೆ ಮಾನವ ಸಮಾಜಕ್ಕೆ ಸಂಸ್ಕಾರ ಸಿಕ್ಕಿದೆ ಅವು ಪ್ರಕೃತಿಯಿಂದ ದತ್ತವಾದಂತ ನೇರವಾದ ಪದಾರ್ಥಗಳನ್ನ ಆಹಾರವನ್ನು ತೆಗೆದುಕೊಳ್ಳುತ್ತವೆ ಮನುಷ್ಯ ಹಂಗಲ್ಲ ಪ್ರಕೃತಿಯಿಂದ ಸಿಗಬೇಕಾದ ಆಹಾರಗಳ ಜೊತೆ ಜೊತೆಗೆ ತನ್ನ ವಿಕಾಸದಲ್ಲಿ ಈ ಭೂಮಿಯಲ್ಲಿ ಬೀಜ ಹಾಕಿದ್ರೆ ಬೆಳೆ ಬೆಳೆದು ಬರುತ್ತೆ ಒಂದು ಬೀಜಕ್ಕೆ 1000 ಬೀಜವನ್ನು ತೆಗಿಬಲ್ಲಿ ಅನ್ನುವಂತ ಕೃಷಿ ಪದ್ಧತಿಯನ್ನು ಕಂಡುಕೊಂಡ ಮೇಲಿನ ಆಕ್ಚುಲಿ ಈ ಸೆಷನ್ 45 ನಿಮಿಷ ಇದೆ ಇನ್ನೊಂದು 2-3 ನಿಮಿಷ ಮುಗಿಸ್ತೀವಿ ಅಂತ ಓಕೆ ಸೊ ಅದ್ರ ಬಗ್ಗೆ ಹೋಗೋದು ಬೇಡ ನೇರವಾಗಿ ಬರೋಣ ಆಕ್ಚುಲಿ APMC ಕಾಯ್ದೆ 2020 ತಿದ್ದುಪಡಿ ಕಾಯ್ದೆ ಇದು 2ನೇ ತಿದ್ದುಪಡಿ ಕರ್ನಾಟಕದಲ್ಲಿ ಆಮೇಲೆ ಆಕ್ಚುಲಿ 2015 ಮೊದಲೇ ತಿದ್ದುಪಡಿ ಆಗಿದೆ ಪ್ರಿನ್ಸಿಪಲ್ ಆಕ್ಟಿಗೆ ತಿದ್ದುಪಡಿ ಆಗಿದೆ ಬೇಸಿಕ್ ಆಗಿ 79 ABC ಸೊ ಸೆಕ್ಷನ್ 79
79 ಎ ಏನಿದೆಲ್ವಾ ಕೃಷಿ ಯೋಗ್ಯ ಭೂಮಿನ ಕೃಷಿಕರಲ್ಲದವರಿಗೆ ಮಾರಾಟ ಮಾಡಲಿಕ್ಕೆ ಅದು ನಿಷೇಧವನ್ನ ಮಾಡಿದ್ರು ಪ್ರಿನ್ಸಿಪಲ್ ಆಕ್ಟ್ ಅಲ್ಲಿ ಈಗ 2020 ರಲ್ಲಿ ಯಡಿಯೂರಪ್ಪ ಸರ್ಕಾರ ಬಿಜೆಪಿ ಸರ್ಕಾರ ಸಂಘ ಪರಿವಾರದ ಸರ್ಕಾರ ಅದನ್ನ ರದ್ದು ಮಾಡಿದೆ ಟೋಟಲ್ 79 ಎ ನೇ ಕ್ಯಾನ್ಸಲ್ ಮಾಡಿ ಹಾಕಿದೆ ಅಂತ 79 ಎ ಇಲ್ಲ ಇವತ್ತು ಅಂತ ಸೋ ಜೊತೆಗೆ ಏನಂದ್ರೆ 79 ಬಿ ಅಂತ ಏನಿದೆ कृषि भूमि खरीदी कृषि आदाय कृषिकर रैतर भूमि सगवण गोतिर कृषियेतर आदाय इंतिष्टि लास्ट टाइम 2017 तनक 3 लक्ष इतना कृषियेतर आदाय वर्ष के 3 लक्ष आरद आदाय 3 वर्ष तनक अंतर कृषि भूमि खरीदी बरोदी अंत 79 बी 2017 तनक हिंदी ना निम्ष कृषि आक्चुअली बेसिक प्रिंसिपल आक्ट देवराज अरस गवर्नमेंट सो आ देवराज अरस गवर्नमेंट तरह मुंचे तेलंगाणी देश भूमि दुड होराटवे भूलोवे भूमि गड़ी अवंत घोषणा इटक दुड होराटवे स्वातंत्र चळवळियल्लि रैतरु भागवहिसिद ई भूमि सलुवागि हागागि तदनंतर अधिकारक्के बंदंत कांग्रेस सरकार देवराज अरस सरकार रैतरिगे भूमि कोडबेकागुत्ते स्वल्प आदरू भूमि कोडबेकागुत्ते अंत हेळि ई प्रिन्सिपल आक्ट अन्नु तंदुबिट्टु ई कायदेगळन्नु माड्ता बंद्रु 79 बी अल्लि एनिदे अंद्रे आदाय मिति कृषियेतर आदाय मितिगे ओंदु सीलिंग इत्तु देवराज अरस अवरु कायदेयन्नु तंदाग वार्षिक आदाय 12000 रूपाय इद्रे खरीदी माडुवंत मनुष्य 20 किलोमीटर व्याप्ति वरगलिंद बंद्रे आतन खरीदी अधिकार इल्ल 1960 रल्ली कर्नाटक भूसुधारणे कायदेयन्न तंदाग कृषि भूमिय खरीदीदार 20 किलोमीटर आचेयिंद बंद्रे आत खरीदी माडंगिल्ल 12000 रूपायिगिंत जास्ति आदिद्रे खरीदी माडंगिल्ल अन्नोदु एक्चुअली 79 बी करार इत्तु सो अदन्न देवेगौड अधिकारक्के बंद मेले जास्ति माडिद्रु 3 लक्ष माडिद्रु 12000 ತೆಗೆದುಬಿಟ್ಟು ಸೀಲಿಂಗ್ 12000 ಇತ್ತು ಅದನ್ನ 3 ಲಕ್ಷ ಮಾಡಿದ್ರು 2015 ರಲ್ಲಿ ಇದೇ ಕಾಯ್ದೆಗೆ ಮೊದಲೇ ತಿದ್ದುಪಡಿನ ಮಾಡಿದ್ರ ಮೂಲಕ ಸಿದ್ದರಾಮಯ್ಯನವರು 25 ಲಕ್ಷ ಕೇರಿಸಿದ್ರು ಸೋ ಅಂದ್ರೆ ಇದರ ಹಿಸ್ಟರಿ ಹೆಂಗಿದೆ ಅಂತ ಹೆಂಗ ಇವರೆಲ್ಲ ಸೇರಿದಾರೆ ಇದರ ಅಂತ ಇವತ್ತು ಆಕ್ಚುಲಿ ಯಡಿಯೂರಪ್ಪ ಸರ್ಕಾರ 2020 ರಲ್ಲಿ 79 ಬಿ ನೇ ತೆಗೆದಾಕ ಜೊತೆಗೆ ಒಂದು ಇನ್ನೊಂದು ಮಾತು ಹೇಳಬೇಕಾಗಿದೆ ಅಂದ್ರೆ कृषि योग्य भूमि कृषि मीसलीरुव कॉन्सेप्ट अदर विरुद्ध आक्चुअली कायदे बलस्ता सो इंत संदर्भदल्ली इन्नोंदु मन्ने कमिटी उप समिति कंदाय इलाकेयल्ली कंदाय मंत्री पशुसंगोपने मंत्री तोटगारिके मंत्री न्यायालय सेरि उप समिति उप समिति कर्नाटक सरकारी भूमि संघ संस्थे मंजूर हेगे अंत ಅಂಚೋದೆಗೆ ಆಕ್ಚುಲಿ 2020 ರಿಂದ ಈಚೆಗೆ ಯಾವುದೇ ಸರ್ಕಾರ ಅಂಚೋ ಕಾರ್ಯಕ್ರಮನ ಕೈಯಲ್ಲಿ ಇಟ್ಕೊಂಡಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಂತ ಅವರ ಅಜೆಂಡಾ ಇಲ್ಲ ಜನಗಳಿಗೆ ದಲಿತರಿಗೆ ಭೂರಹಿತರಿಗೆ ಕೃಷಿ ಕಾರ್ಮಿಕರಿಗೆ ಆದಿವಾಸಿಗಳಿಗೆ ಭೂಮಿ ಹಂಚುವಂತ ಅಜೆಂಡಾವೇ ಬಿಜೆಪಿ ಸರ್ಕಾರದಲ್ಲಿ ಇಲ್ಲ ಸೋ ದಲಿತರಿಗೆ ಹಂಚಿಕೊಟ್ಟಂತ ಭೂಮಿ ಏನಿತ್ತಲ್ಲ ಅದರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಭೂಮಿಯ ಪರಭಾರ ನಿಷೇಧ ಕಾಯ್ದೆ ಏನಿತ್ತಲ್ವಾ ಅದನ್ನು ಒಮಿಟ್ ಮಾಡಿದ್ದಾರೆ ತೆಗೆದಾಕಿದ್ದಾರೆ ಕೃಷಿಕರ ಕೈ ತಪ್ಪಿ ಭೂ ರೈತರ ಕೈ ತಪ್ಪಿ ನಿಜವಾದ ಸಾಗುವಳಿದಾರರ ಕೈ ತಪ್ಪಿ ಶ್ರೀಮಂತರ ಗುತ್ತೇದಾರರ ಕಾರ್ಪೊರೇಟ್ ಕಂಪನಿಗಳ ಪಾಲಾಗಲಿಕ್ಕೆ ಕೃಷಿ ಭೂಮಿನ ಬಿಡಬಾರದು ಅಂತ ಶತಕದ ಹೋರಾಟ ಏನಿತ್ತಲ್ವಾ ಆ ಹೋರಾಟವನ್ನ ಇವತ್ತು ಮಣ್ಣು ಗುಡಿಸಿದ್ದಾರೆ ಈ ಅಮೆಂಡ್ಮೆಂಟ್ ಮೂಲಕ ಅಂತ ಇದು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮಾಡಿದ ದೊಡ್ಡ ದ್ರೋಹ ಮತ್ತೆ ಇದನ್ನ ಕೇಳಕೋದ್ರೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಏನು ಹೇಳ್ತಾರೆ ಗೊತ್ತಾ ಎಷ್ಟೋ ಭೂಮಿ ಅವರ ಸರ್ಕಾರಿ ಕರ್ನಾಟಕ ಸರ್ಕಾರದ ಲೆಕ್ಕಾಚಾರ ಪ್ರಕಾರ 11,78,000 ಹೆಕ್ಟೇರ್ ಭೂಮಿ ಬೀಳ್ಬಿದ್ದಿದೆ ಅದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಕರ್ನಾಟಕ ಹೆಂಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಆಮೇಲೆ ದೇಶದಾದ್ಯಂತ ಯಾವುದೇ ರಾಜ್ಯದಲ್ಲಿ 79 ಎ 79 ಬಿ ತರ ಅಥವಾ 79 ಸಿ ತರ ಸೆಕ್ಷನ್ ಗಳಿಲ್ಲ ಕೃಷಿ ಭೂಮಿಯ ಮಾರಾಟದ ಪ್ರತಿಬಂಧಕಗಳು ಬೇರೆ ರಾಜ್ಯದಲ್ಲಿ ಇಲ್ಲ ಜೊತೆಗೆ 78,000 ಹೆಕ್ಟೇರ್ ಭೂಮಿ ಬೀಳ್ತಿದೆ ಅಂತ ಏನು ಮಾತಾಡ್ತಾರೆ ಟೋಟಲ್ ಆಕ್ಚುಲಿ ಬೋಗಸ್ ಫ್ಯಾಕ್ಟ್ ಅಂಕ ಸಂಖ್ಯೆಗಳು ಅಂತ ನಮಗೆಲ್ಲರಿಗೂ ಗೊತ್ತಿರಲಿ 2008 ರಾಮಸ್ವಾಮಿ ಕಮಿಟಿ ಆದಮೇಲೆ ಆಮೇಲೆ ಸರ್ಕಾರಿ ಭೂಮಿ ಎಸ್ಪೆಷಲಿ ಎಸ್ಆರ್ ಎರಿಮಿಟರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು ಕರ್ನಾಟಕ ಪಬ್ಲಿಕ್ ಲ್ಯಾಂಡ್ ಕಾರ್ಪೊರೇಷನ್ ಮಾಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಲ್ಯಾಂಡ್ ಕಾರ್ಪೊರೇಷನ್ ಸೆಪರೇಟ್ ಕಾರ್ಪೊರೇಷನ್ ಮಾಡಿದ್ದಾರೆ ಪಬ್ಲಿಕ್ ಲ್ಯಾಂಡ್ ಸಲುವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಸಾಗುವಳಿ ಭೂಮಿ ಗೋಮಾಳ ಭೂಮಿ ಸಿಎನ್ಡಿ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಕೆರೆಕುಂಟಿ ಭೂಮಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಈಗಾಗಲೇ ಆಕ್ಚುಲಿ ಟಿ ಆರ್ ಚಂದ್ರಶೇಖರ್ ಅವರು ಹೇಳಿದ್ರು
ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಎಕರೆ ಭೂಮಿ ಅಕ್ಕಲೆ ಎನ್ಫೋರ್ಸ್ಮೆಂಟ್ ಆಗಿದೆ. ಅದರೆಲ್ಲ ನೀವು ಒಂದು ಪಾಣಿನ ಮಾಡಿದಿರಲ್ಲ, ಯಾಕೆ ಅನ್ಸಲಿಕ್ಕೆ ಮುಂದೆ ಬರ್ತಾ ಇಲ್ಲ? ಜೊತೆಗೆ 1995 ನಂತರ ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ ಆಗಿವೆ? ಬಡ ಭೂಮಿ ಇದ್ದಲ್ಲಿ ಕರ್ನಾಟಕ ಭೂ ಸುಧಾರಣೆ ಕೆಲಸ ಬೇರೆ ಆಗುತ್ತೆ, ನೀರಾವರಿ ಭೂಮಿ ಇದ್ದಲ್ಲಿ ಕರ್ನಾಟಕ ಭೂ ಸುಧಾರಣೆ ಕೆಲಸ ಬೇರೆ ಆಗುತ್ತೆ. 1995 ನಂತರ ಕರ್ನಾಟಕದಲ್ಲಿ ಜಾರಿಗೆ ಬಂದಂತ ನೀರಾವರಿ ಯೋಜನೆಗಳು ಬಂದಿವೆ, ಅಲ್ಲಿ ಆಕ್ಚುಲಿ ಸೀಲಿಂಗ್ ಪುನಃ ಸೀಲಿಂಗ್ ಹಾಕಬೇಕಾಗುತ್ತೆ, ಭೂಮಿತಿನ ಹಾಕಬೇಕಾಗುತ್ತೆ. ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ 54 ಎಕರೆ ಕೊಡ್ಲಿಕ್ಕೆ ಬರೋದಿಲ್ಲ ಎ ಕ್ಲಾಸ್ ಲ್ಯಾಂಡ್ ಇದ್ದಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಆಕ್ಚುಲಿ 95 ನೀಚೆ ಬಂದಂತ ನೀರಾವರಿ ಯೋಜನೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಎಲ್ಲಿ ಕೂಡ ಮತ್ತೆ ಭೂ ಸುಧಾರಣೆಯಿಂದ ಲ್ಯಾಂಡ್ ಸೀಲಿಂಗ್ ಲಾಭ ಮಾಡಿಲ್ಲ. 95 ಇಲ್ಲಿವರೆಗೆ ಪೆಂಡಿಂಗ್ ಇದೆ. ಜೊತೆಗೆ 2012 ಒಂದು ಕಾಯ್ದೆ ಮಾಡಿದ್ರು ನೀವು, ಸಾರ್ವಜನಿಕ ಭೂಮಿಗಳ ಅಕ್ರಮ ಯಾವುದು ಪ್ರಾವಿಷನ್ ಪಬ್ಲಿಕ್ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ 2012, ಅದರ ಇಂಪ್ಲಿಮೆಂಟೇಷನ್ ಏನಾಗಿದೆ? ಜೊತೆಗೆ ಈಗೇನು ಉಪಸಮಿತಿ ಮಾಡಿದರೆ ಸಂಘ ಸಂಸ್ಥೆಗಳಿಗೆ ಭೂಮಿ ಮಂಜೂರು ಮಾಡ್ಲಿಕ್ಕೆ, ಅದು ರೈತ ಸಂಘಕ್ಕ, ದಲಿತ ಸಂಘಕ್ಕ, ಆದಿವಾಸಿಗಳ ಸಂಘಕ್ಕ, ಕನ್ನಡ ಸಂಘಕ್ಕೆ ಭೂಮಿ ಕೊಡಿಸಲು ಎಲ್ಲ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ಗೆ ಎಷ್ಟು ಕೊಡಬೇಕು, ಸೊ RSS ಗೆ ಎಷ್ಟು ಕೊಡಬೇಕು, ಬಜರಂಗದಳದವರಿಗೆ ಎಷ್ಟು ಕೊಡಬೇಕು, ವಿಶ್ವಭಾರತಿಯವ್ರಿಗೆ ಎಷ್ಟು ಕೊಡಬೇಕು, ಸಂಘ ಪರಿವಾರದಲ್ಲಿ ಕೆಲಸ ಮಾಡುವಂತ BJP ಓಟ್ ಹಾಕ್ಸ್ತಕ್ಕಂತ ಸ್ವಾಮೀಜಿಗಳು ಮಠಗಳಿಗೆ ಎಷ್ಟು ಕೊಡಬೇಕನ್ನೋ ಸಲುವಾಗಿ ಉಪಸಮಿತಿಯನ್ನು ಮಾಡಿದ್ರಿಂದ ಈ ಅಧಿವೇಶನ ಒಕ್ಕೋರ್ಲಿಂದ ವಿರೋಧ ಮಾಡಬೇಕಾಗಿದೆ. ತಕ್ಷಣನೇ ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ರಚನೆ ಮಾಡಿದಂತ ಉಪಸಮಿತಿಯನ್ನ ಡಿಸಾಲ್ವ್ ಮಾಡಬೇಕು ನೀವು. ಇದು ನಮ್ಮ ಡಿಮ್ಯಾಂಡ್, ಅದನ್ನು ಡಿಸಾಲ್ವ್ ಮಾಡಿ ಅಂತ. ಜೊತೆಗೆ ನಾವು ಕರ್ನಾಟಕದಲ್ಲಿ ಕಳೆದ 10 ಭೂಮಿ ಮತ್ತು ವಸತಿ ರೈತರ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಸರ್ಕಾರದ ಜೊತೆಗೆ ನಿರಂತರವಾಗಿ ಹೇಳ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಭೂಮಿ ಇಲ್ಲದಂತ ಪ್ರತಿ ಬಡವನಿಗೆ, ದಲಿತರಾಗಿರ್ಲಿ, ಆದಿವಾಸಿ ಆಗಿರ್ಲಿ, ಮಹಿಳೆಯರಾಗಿರ್ಲಿ, 4 ಎಕರೆ ಭೂಮಿ ಕೊಡಿ, ಒಂದು ಪ್ಲಾಟ್ ಕೊಡಿ ಅಂತ. ಸೊ ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ಕಳೆದ 10 ಆ ಹೋರಾಟ ನಡೀತಾ ಇದೆ, ಸಾಕಷ್ಟು ಬಾರಿ ಮಾತುಕತೆ ಆಗಿದೆ. ಸೊ ಭೂಮಿ ಕೊಡ್ತಕ್ಕಂಥ ಯಾವುದೇ ಭರವಸೆ ಅವ್ರು ಇಟ್ಟಿಲ್ಲ. ಅದಕ್ಕೆ ಜೊತೆಗೆ 2020 ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2020 ಇಟ್ಸ್ ಅ ಡೇಂಜರಸ್ ಆಕ್ಟ್. ಬ್ರಿಟಿಷರ್ ಕಾಲಕ್ಕೂ ಭೂಮಿಗೆ ಸಂಬಂಧಪಟ್ಟಂಗೆ ಇಂಥ ಆಕ್ಟ್ ಬಂದಿಲ್ಲ ನನ್ನ ಅಬ್ಸರ್ವೇಷನ್ ಪ್ರಕಾರ. ಅಕಾರ್ಡಿಂಗ್ ಟು ಮೈ ಅಬ್ಸರ್ವೇಷನ್ ದಿಸ್ ಇಸ್ ಮೋಸ್ಟ್ ಲೇಟೆಸ್ಟ್ ಆಕ್ಟ್ ದ್ಯಾನ್ ಬ್ರಿಟಿಷ್ ಆಕ್ಟ್. ಹೀಗಾಗಿ ನಮ್ಮ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು, ಗ್ರಾಸ್ ರೂಟ್ ಲೆವೆಲ್ ಕೆಲಸ ಮಾಡೋರು ಇದ್ರ ಬಗ್ಗೆ ಅಭ್ಯಾಸ ಮಾಡಬೇಕು. ಈ ಆಕ್ಟ್ನ ಆಕ್ಚುಲಿ ತೆಗೆದಾಕಬೇಕು, ಇದ್ರ ಜೊತೆಗೆ ಗೋತೆ ನಿಷೇಧ ಆಕ್ಟ್ನು ತೆಗೆದಾಕಬೇಕು, APMC ಆಕ್ಟ್ನು ತೆಗೆದಾಕ್ಬೇಕಂತ ಹೇಳ್ತಾ ನಾನು ಡಿಮ್ಯಾಂಡ್ ಮಾಡೋದೇನೆಂದ್ರೆ, ಭೂಮಿ ಮತ್ತು ವಸತಿಗಾಗಿ ರಾಜ್ಯದಾದ್ಯಂತ ಒಂದು ದೊಡ್ಡ ಹೋರಾಟವನ್ನು ಕಟ್ಟುವಂತ ಕೆಲಸ ನಮ್ಮ ಮುಂದಿದೆ. ಭೂಮಿ ಮತ್ತು ವಸತಿ ರೈತರ ಸಮಿತಿಗಾಗಲೇ ಕೆಲಸ ಮಾಡ್ತಾ ಇದೆ, ಅದು ಸಾಲದಿಲ್ಲ, ಎಲ್ಲ ರೈತ ಸಂಘಟನೆಗಳು. ಸೊ ಉಳುವವನೇ ಭೂಮಿ ಅಡಿ ಅನ್ನೋ ಸಿದ್ಧಾಂತದ ಮೇಲೆ ನಂಬಿಕೆರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು, ಎಲ್ಲ ದಲಿತ ಸಂಘಟನೆಗಳು, ಆದಿವಾಸಿ ಸಂಘಟನೆಗಳು, ಪ್ರಜಾಪ್ರಭುತ್ವವಾದಿ ಸಂಘಟನೆಗಳು ಕರ್ನಾಟಕದಲ್ಲಿ ಭೂ ರೈತರ ಪರವಾಗಿ, ಸೊ ವಸತಿ ರೈತರ ಪರವಾಗಿ ನಡೀತಕ್ಕಂಥ ಹೋರಾಟಕ್ಕೆ ಕೈ ಜೋಡಿಸುವುದರ ಮೂಲಕ ಫಸ್ಟ್ ಡಿಮ್ಯಾಂಡ್ ಮಾಡಬೇಕಾಗಿದೆ ಅಂದರೆ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಲ್ಯಾಂಡ್ ಎಡಿಟಿಂಗ್ ಆಗಬೇಕು. ಕರ್ನಾಟಕದಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಭೂಮಿಯ ಲೆಕ್ಕಪತ್ರವನ್ನು ಸಬ್ಮಿಟ್ ಮಾಡಬೇಕು. ಈಗ ಎಕ್ಸಿಸ್ಟಿಂಗ್ ಆಕ್ಟ್, ರೆವಿನ್ಯೂ ಆಕ್ಟ್ ಪ್ರಕಾರ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಲ್ಯಾಂಡ್ ಎಡಿಟಿಂಗ್ ಆಗಬೇಕಂತಿದೆ. ಅದಕ್ಕೆ ಈ ವೇದಿಕೆಯ ಮೂಲಕ, ಈ ಅಧಿವೇಶನದ ಮೂಲಕ ನಾನು ಕೇಳೋದೇನೆಂದ್ರೆ, ತಮ್ಮೆಲ್ಲರ ಪರವಾಗಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಬೇಕಾಗಿದೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಲ್ಯಾಂಡ್ ಆಡಿಟಿಂಗ್ ಆಗಬೇಕು. ಎಷ್ಟು ಸರ್ಪ್ಲಸ್ ಲ್ಯಾಂಡ್ ಇದೆ, ಎಷ್ಟು CND ಲ್ಯಾಂಡ್ ಇದೆ, ಎಷ್ಟು ಗೋಮಾಳ ಲ್ಯಾಂಡ್ ಇದೆ, ಎಷ್ಟು ಗೈರಾಣ ಲ್ಯಾಂಡ್ ಇದೆ, ಎಷ್ಟು ಹುಲ್ಗಾವ ಲ್ಯಾಂಡ್ ಇದೆ. ಸೊ ಈ ಮಾಹಿತಿಯಿಂದ June 1 ಎಲ್ಲ ತಹಸೀಲ್ ಆಫೀಸ್ಗಳಲ್ಲಿ ಪಬ್ಲಿಷ್ ಮಾಡಬೇಕು. ಸೊ ಆ ಒಂದು ಸ್ಟೇಟಸ್ ತಗೊಂಡು, ಸೊ ರೈತ ಸಂಘಟನೆಗಳು, ಹೋರಾಟ ನಿರತ ವೇದಿಕೆಗಳು ಹೋರಾಟವನ್ನು ಕಂಟಿನ್ಯೂ ಮಾಡೋದ್ರ ಮೂಲಕ ಈ ಒಂದು ಮಸೂದೆ ಏನಿದೆಲ್ಲ ಕಾಯ್ದೆ, ಇದು ರದ್ದು ಮಾಡೋ ತನಕ ಈ ಹೋರಾಟವನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಒಂದು ಸಲ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.